హాయ్ హలో ఫ్రెండ్స్, వెల్కమ్ బ్యాక్ టు మై ఛానల్. ఫ్రెండ్స్, ఎల్లరిగూ దీపావళి హబ్బద శుభాశయలు. ఫ్రెండ్స్, నేను ఈసారి దీపావళి హబ్బన నన్న సొంత కనసు అంతనే హేళ్బోదు. నందే ఆద ఒందు చిక్క హోటల్ ఓపెన్ మాడిదిని, అల్లి దీపావళి హబ్బన ఆచరిస్తా ఇదిని. ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೊಂದು ಚಿಕ್ಕ ಹೋಟಲ್ ಓಪನ್ ಮಾಡಿದ್ದೀನಿ. ಅದರ ನೇಮ್ ಬಂದುಬಿಟ್ಟು ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂದ್ಬಿಟ್ಟು. ದೀಪಾವಳಿ ಹಬ್ಬ ಜೊತೆಗೆ ನಾನು ಆಯುಧ ಪೂಜೆನಲ್ಲಿ ಗಾಡಿ ಪೂಜೆ ಮಾಡಿರಲಿಲ್ಲ, ಆದ್ದರಿಂದ ನಾನು ಹೋಟಲ್ ಪೂಜೆ ಜೊತೆಗೆ ಗಾಡಿಗಳ ಪೂಜೆ ಕೂಡ ಮಾಡ್ತಾಯಿದ್ದೀವಿ. ನನ್ನ ಟಿಫನ್ ಸೆಂಟರ್ ನೇಮ್ ಬಂದುಬಿಟ್ಟು ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂದ್ಬಿಟ್ಟು. ನೋಡ್ಬೋದು ನೀವು, ಪೂಜೆ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನಾನು ಈ ವ್ಲಾಗ್ನಲ್ಲಿ ಪೂಜೆ ಮಾಡ್ತಿರೋದು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರೋ ವ್ಲಾಗ್ನಲ್ಲಿ ನಾನು ನನ್ನ ಈ ಚಿಕ್ಕ ಹೋಟೆಲ್, ನನ್ನ ಕನಸಿನ ಹೋಟೆಲ್ ಹೇಗಿದೆ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಖಂಡಿತ ತೋರಿಸ್ತೀನಿ. ಇವಾಗ ಜಸ್ಟ್ ನಾವು ಪೂಜೆ ಮಾಡೋದನ್ನ ಮಾತ್ರ ಹಾಕ್ತಾ ಇದ್ದೀನಿ ವ್ಲಾಗ್ ಮಾಡಿ. ತುಂಬ ಸಿಂಪಲಾಗಿ ಪೂಜೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್, ನೋಡ್ಬೋದು ನೀವು. ನಿಮಗೆ ಈ ವ್ಲಾಗ್ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಪುಟ್ಟ ಹೋಟೆಲ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ನನಗೆ ಅನ್ನಪೂರ್ಣೇಶ್ವರಿ ಅಮ್ಮ ಅಂದರೆ ತುಂಬ ಇಷ್ಟ, ಆದ್ದರಿಂದ ನಾನು ಈ ಹೋಟೆಲ್ಗೆ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್, ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತಲೇ ಹೆಸರಿಟ್ಟಿದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಲಾಸ್ಟ್ ವ್ಲಾಗ್ನಲ್ಲಿ ನಾನು ವರ್ಷ ವರ್ಷ ಹೊರನಾಡಿಗೆ ಹೋಗ್ತೀವಿ, ಈ ವರ್ಷ ಹೋಗಲಿಕ್ಕೆ ಆಗಲಿಲ್ಲ. ಬಿಕಾಸ್ ನನಗೆ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ನಾನು ಹೊರನಾಡಿಗೆ ಹೋಗಲಿಕ್ಕಾಗಲಿಲ್ಲ. ಖಂಡಿತ ನೆಕ್ಸ್ಟ್ ಟೈಮ್ ನಾನು ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ಸನ್ನಿಧಿಗೆ ಹೋದಾಗ ವ್ಲಾಗ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಏನೇನು ಅಂದರೆ ಏನೇನು ಫುಡ್ ನಾನು ಇದು ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡ್ಬೋದು, ಅಲ್ಲಿ ಮೆನೂಸ್ ಇದೆ. ತಟ್ಟೆ ಇಡ್ಲಿ, ಮಸಾಲೋಡೆ, ಉದ್ದಿನೋಡೆ, ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನದ ಊಟ ನಾವು ರೆಡಿ ಮಾಡ್ತೀವಿ. ಅದರಲ್ಲೂ ಮುದ್ದೆ ಊಟ ಪ್ರಿಪೇರ್ ಮಾಡ್ತೀವಿ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ, ಸೇಮ್ ಮನೆ ಊಟ ಥರನೇ ಮಾಡ್ತೀವಿ ನಾವು. ತುಂಬ ಚೆನ್ನಾಗಿ ಇದೆ ಅಂತ ಕಸ್ಟಮರ್ಸ್ ನಮಗೆ ಹೇಳ್ತಾ ಇದ್ದಾರೆ. ನಾನು ಆದ್ದರಿಂದ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ. ನಾನು ನನ್ನದೇ ಆದ ಚಿಕ್ಕ ಪುಟ್ಟ ಹೋಟೆಲ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಈ ಕಡೆ ಬೇರೆ ಕಡೆ ನಾನು ಗಮನ ಅಂದರೆ ಯೂಟ್ಯೂಬ್ ವೀಡಿಯೋಸ್ ವ್ಲಾಗ್ಸ್ ಬಗ್ಗೆ ನಾನು ಗಮನ ಕೊಡಲಿಕ್ಕೆ ಆಗ್ತಿಲ್ಲ, ಸಾರಿ. ಮತ್ತು ನಾನು ಇದನ್ನು ಓಪನ್ ಮಾಡಿ 1 ಮಂತ್ ಆಯಿತು ಓಪನ್ ಮಾಡಿ, ನಾನು ನಿಮಗೆ ಹೇಳಲಿಕ್ಕೂ ಕೂಡ ನನಗೆ ಟೈಮ್ ಸಿಕ್ಕಲಿಲ್ಲ. ನಾನು ದೀಪಾವಳಿ ಹಬ್ಬ ಪೂಜೆ ಮಾಡುವಾಗಲೇ ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಖಂಡಿತ ನನ್ನ ಚಿಕ್ಕ ಹೋಟೆಲ್ ಹೇಗಿದೆ ಅನ್ನೋದನ್ನ ವ್ಲಾಗ್ ಮಾಡಿ ತೋರಿಸ್ತೀನಿ. ನನಗೆ ಟೈಮೇ ಇಲ್ಲ, ಮಾರ್ನಿಂಗ್ ಹೋದರೆ ಮತ್ತೆ ಸಂಜೆನೇ ಬರೋದು, ಅದರಿಂದ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ.
ಮತ್ತು ನಾನು ನಮ್ಮ ಮನೆಯಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದಷ್ಟು ವಿಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗಳ ಸಪೋರ್ಟ್ ನನಗೆ ಸದಾಕಾಲ ಹೀಗೆ ಇರಲಿ. ಪ್ಲೀಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಬಾಯ್.